ಇನ್ನು ಗಣಿನಾಡು ಬಳ್ಳಾರಿಯಿಂದ ಒಂದು ನ್ಯೂಸ್ ಬರ್ತಾ ಇದೆ ಗಣಿನಾಡು ಬಳ್ಳಾರಿಯಲ್ಲಿ ಪೊಲೀಸರಿಗೆ ರಕ್ಷಣೆ ಇಲ್ಲ ಅನ್ನುವ ಒಂದು ಅಸಹಾಯಕ ಸ್ಥಿತಿಗೆ ಪೂರಕ ಎನ್ನುವಂತ ಒಂದು ನ್ಯೂಸ್ ನಿಮ್ಮ ಟಿವಿ ಫೈಗೆ ಮಾಹಿತಿ ಸಿಗ್ತಾ ಇದೆ ಬಟ್ ಕಾನ್ಸ್ಟೇಬಲ್ ಮೇಲೆ ರಾಜಕೀಯ ನಾಯಕರು ಅಥವಾ ರಾಜಕೀಯ ನಾಯಕರು ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗ್ಬೋದು ರಾಜಕೀಯ ಪುಡಾರಿಗಳು ಇಲ್ಲಿ ಹಲ್ಲೆಗೆ ಮುಂದಾಗ್ತಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ ಕ್ಷುಲ್ಲಕ ಕಾರಣಕ್ಕೆ ನಡೀತಾ ಇದ್ದಂತಹ ಒಂದು ಜಗಳವನ್ನ ತಡೀಲಿಕ್ಕೆ ಕಾನ್ಸ್ಟೇಬಲ್ ಹೋಗಿದ್ರು ಆದ್ರೆ ವಾಕಿ ಟಾಕಿನ ಕಿತ್ತೆಸಿದು ಅಲ್ಲಿ ಸಂತೋಷ್ ಲಾಡ್ ಬೆಂಬಲಿಗರು ಹಲ್ಲೆಗೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ ಆವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊರಳ ಪಟ್ಟಿಗೆ ಕೈ ಹಾಕಿ ಎಳೆದಾಡ್ತಾ ಇದ್ರು ಅನ್ನೋ ಒಂದು ನ್ಯೂಸ್ ನಮಗೆ ಸಿಗ್ತಾ ಇದೆ ಬಟ್ ಮಲ್ಲಿಕಾರ್ಜುನ್ ಹಲ್ಲೆಗೊಳಗಾದಂಥ ಕಾನ್ಸ್ಟೇಬಲ್ ಅಂದ್ರೆ ಆರಕ್ಷರಿಗೆ ಆರಕ್ಷಕರಿಗೆ ರಕ್ಷಣೆ ಇಲ್ಲ ಹೀಗಾಗಿ ಇಲ್ಲಿ ಬಳ್ಳಾರಿ ನಗರದಲ್ಲಿ ಅವರದೇ ತಾಂಡವ ಹೀಗಾಗಿ ಇಲ್ಲಿ ರಾಜಕೀಯ ನಾಯಕರು ರೌಡಿಗಳು ಪುಡಾರಿಗಳು ನೀವೇ ಅದನ್ನು ನಿರ್ಧಾರ ಮಾಡಿ ವೀಕ್ಷಕರೇ ಒಟ್ನಲ್ಲಿ ಸದ್ಯಕ್ಕೆ ಈ ರೀತಿಯಾದಂತಹ ಒಂದು ನ್ಯೂಸ್ ಸಿಗ್ತಾ ಇದೆ ನೀವು ಏನು ಹೊಣೆ ಪಟ್ಟಿ ಕೊಡ್ತೀರೋ ಅದನ್ನ ಚುನಾವಣೆಯ ಮೂಲಕ ನೀವು ಕೊಡ್ತಾ ಇದ್ರಿ ಅಂತ ಒಂದು ಅವಕಾಶ ನಮಗಿದೆ ಅದನ್ನು ನಾವು ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋಣ ಅನ್ನೋ ಒಂದು ಕಳಕಳಿ ನಿಮ್ಮ ಟಿ ವಿ ಟಿವಿ ಫೈವ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ದೃಶ್ಯದ ಬಲಭಾಗದಲ್ಲಿ ಏನು ನೋಡ್ತಾ ಇದ್ದೀರಿ ಅವರು ಮಲ್ಲಿಕಾರ್ಜುನ್ ಹಲ್ಲೆಗೊಳಗಾದಂತಹ ವ್ಯಕ್ತಿ ಅವಾಚ್ಯ ಶಬ್ದಗಳಿಂದ ಕೂಡ ಇವರನ್ನು ನಿಂದಿಸಿದ್ದಾರೆ ಅದು ಸಂತೋಷ್ ಲಾಡ್ ಅವರ ಬೆಂಬಲಿಗರು ಅನ್ನೋ ಒಂದು ಮಾಹಿತಿ ನಮಗೆ ಸಿಗ್ತಾ ಇದೆ ಹೀಗಾಗಿ ರಾಜಕೀಯ ಪುಡಾರಿಗಳ ಪುಂಡಾಟ ಜಾಸ್ತಿ ಆಗ್ತಾ ಇದೆ ಹಾಗೆ ಬಳ್ಳಾರಿಯಲ್ಲಿ ಆರಕ್ಷಕರಿಗೆ ರಕ್ಷಣೆ ಇಲ್ಲ ಅನ್ನೋ ಒಂದು ನ್ಯೂಸ್ ಈಗ ಸಾಕ್ಷಿಯಾಗ್ತಾ ಇದೆ ವೀಕ್ಷಕರೇ ಕ್ಷುಲ್ಲಕ ಕಾರಣಕ್ಕೆ ಅಲ್ಲಿ ಜಗಳ ನಡೀತಾ ಇತ್ತು ಆ ಜಗಳವನ್ನ ತಡೆಯಲಿಕ್ಕೆ ಕಾನ್ಸ್ಟೇಬಲ್ ಮುಂದಾಗ್ತಾರೆ ಆದ್ರೆ ಆ ಕಾನ್ಸ್ಟೇಬಲ್ ಮೇಲೆನೆ ಸಂತೋಷ್ ಲಾರ್ಡ್ ಬೆಂಬಲಿಗರು ಇಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಬಳಿ ಇರುವಂಥ ವಾಕಿಟಾಕಿಯನ್ನು ಕಿತ್ತೆಸಿದು ಅವರನ್ನು ನಿಂದಿಸಿದ್ದಾರೆ ಹಲ್ಲೆಗೊಳಪಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಬಟ್ ನಲ್ಲಿ ವಾಕಿಟಾಕಿ ಕಿತ್ತೆಸಿದು ಹಲ್ಲೆಗೆ ಯಾಕೆ ಸ್ವಾಮಿ ಮುಂದಾಗಬೇಕು ಹಾಗಾದರೆ ಅವರಿಗೆ ಯಾವುದೇ ಬೆಲೆ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕಾಣ್ತಾ ಇದೆ ಅಥವಾ ನಮಗೆ ಯಾರದೋ ಸಪೋರ್ಟ್ ಇದೆ ರೀ ನಮಗೆ ಕುಮ್ಮಕ್ಕಿದೆ ಅನ್ನುವ ತೋರಿಸುವ ಪ್ರತೀಕವ ಅನ್ನೋದನ್ನ ನೋಡಬಹುದು ಒಟ್ನಲ್ಲಿ ಅವಾಚ್ಯ ಶಬ್ದಗಳಿಂದ ನಂದಿಸಿ ಕೊರಳಪಟ್ಟಿಗೆ ಕೈ ಹಾಕಿ ಎಳದಾಡಿದ್ದಾರೆ ಮಲ್ಲಿಕಾರ್ಜುನ್ ಹಲ್ಲೆಗೊಳಗಾದಂತಹ ಕಾನ್ಸ್ಟೇಬಲ್ ಅಂತ ಗೊತ್ತಾಗ್ತದೆ ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಅಂತ ನಮಗೆ ತಿಳಿದು ಬರ್ತಾ ಇದೆ ಹೊಸಪೇಟೆಯ ಪಾಂಡುರಂಗ ಕಾಲೋನಿಯಲ್ಲಿ ಇಂತಹ ಒಂದು ಅಸಹ್ಯಕರ ಘಟನೆ ನಡೆದಿದೆ ದೇವೇಂದ್ರ ಪೂಜಾರ್ ಸೋಮೇಶ್ ಮತ್ತೊಬ್ಬನ ವಿರುದ್ಧ ದೂರು ದಾಖಲಾಗಿದೆ ನಿನ್ನೆ ರಾತ್ರಿ ಗಸ್ತಿನಲ್ಲಿದ್ದಂತಹ ವೇಳೆ ಅಂದ್ರೆ ರಾತ್ರಿ ಹನ್ನೊಂದು ವರೆಗೆ ಈ ಘಟನೆ ನಡೆದಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಒಟ್ನಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ವೆಂಕಟೇಶ್ ಏನಿದು ಗಲಾಟೆ ರಾಜಕೀಯ ಪುಂಡಾಟಕ್ಕೆ ಮತ್ತೊಂದು ಸಾಕ್ಷಿ ಅಂತ ಅನಿಸ್ತಾ ಇದೆ ಇಲ್ಲಿ ಕಾನ್ಸ್ಟೇಬಲ್ಗಳು ಕೂಡ ಹೆದರುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಜನರ ಸ್ಥಿತಿಗತಿ ಏನು ಅಂತೇಳಿ ಹಾ ಹೌದು ಏನು ಹೊಸಪೇಟೆಯಲ್ಲಿ ನಿನ್ನೆ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಪೊಲೀಸ್ ಪೊಲೀಸರ ಮೇಲೆ ಹಲ್ಲೆ ನಡೆದಿರ್ತಕ್ಕಂತ ಒಂದು ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು ಏನು ರಕ್ಷಣೆ ಕೊಡತಕ್ಕಂತ ಪೊಲೀಸರಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು ಏನು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾನ್ ಏನಿದ್ದಾರೆ ಸಂತೋಷ್ ಲಾರಣರ ಬೆಂಬಲಿಗರಾದಂತ ದೇವೇಂದ್ರ ಪೂಜಾರ್ ಮತ್ತು ಸೋಮೇಶ್ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು ಕ್ಷುಲ್ಲಕ ಕಾರಣಕ್ಕಾಗಿ ಆ ಪೊಲೀಸರ ಜೊತೆ ಗಲಾಟೆ ಮಾಡ್ತಾರೆ ಏನೋ ಪೊಲೀಸರ ಕೈಯಲ್ಲಿ ಇರ್ತಕ್ಕಂಥ ವಾಕಿ ಟಾಕಿಯನ್ನ ಕಿತ್ತಸ್ದು ಅವ್ರ ಮೇಲೆ ಆ ಹಲ್ಲೆ ಮಾಡಿ ಅವರ ಕೊರಳು ಪಟ್ಟಿಯನ್ನ ಹಿಡಿದು ಎಳದಾಡಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಏನೋ ಆ ಏನೋ ಈ ಒಂದು ಹಲ್ಲೆಗೊಳಗಾಗಿರ್ತಕ್ಕಂಥ ಆ ಮಲ್ಲಿಕಾರ್ಜುನ್ ಏನಿದ್ದಾರೆ ಮಲ್ಲಿಕಾರ್ಜುನ್ ಅವರು ಕೂಡ ಈ ಬಗ್ಗೆ ಕೂಡ ದಾಖಲಿಸಿದ್ದಾರೆ ಅಹ್ ಏನು ತಲೆಮರೆಸಿಕೊಂಡಿರ್ತಕ್ಕಂತ ಏನು ಜಿಲ್ಲಾ ಉಸ್ತುವಾರಿ ಸಚಿವರ ಬೆಂಬಲಿಗರೇನಿದ್ದಾರೆ ದೇವೇಂದ್ರ ಪೂಜಾರ್ ಮತ್ತು ಸೋಮೇಶ್ ಅವರನ್ನ ಅಹ್ ಹಿಡಿದಿ ಒಂದು ತಂಡವನ್ನ ರಚಿಸತಕ್ಕಂತ ಗ್ರಾಮೀಣ ಪೊಲೀಸರು ಒಂದು ತಂಡವನ್ನ ಕೂಡ ರಚನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಹ್ ವೆಂಕಟೇಶ್ ಈಗ ಪೊಲೀಸ್ ಪೇದೆ ಮೇಲೆ ಈ ರೀತಿ ಹಲ್ಲೆಗೆ ಮುಂದಾಗ್ತಾರೆ ಅವರನ್ನ ಎಳ್ದಾಡ್ತಾರೆ ವಾಕಿಟಾಕಿ ಕಿತ್ತೈ ಸಿಗಿತಾರೆ ಕೊರಲ್ಪಟ್ಟೆ ಹಿಡಿತಾರೆ ಅನ್ನೋದನ್ನ ನೋಡಿದಾಗ ಇಲ್ಲಿ ಅವರ ಆರಕ್ಷಕರ ಠಾಣೆಯಲ್ಲಿ ಆರಕ್ಷಕರ ವತಿಯಿಂದ ಇವರಿಗೆ ಸಪೋರ್ಟ್ ಏನಾದರೂ ಇದೆಯಾ ಅಥವಾ ಅವರು ರಾಜಕೀಯದ ಪುಡಾರಿಗಳ ಕೈಗೆ ಸಿಕ್ಕೊಂಡು ಅವರ ಹಿಡಿತದಲ್ಲಿದ್ದಾರೆ ಅನ್ನೋ ಒಂದು ಅನುಮಾನ ಮೂಡುತ್ತೆ ಒಂದೇ ಉತ್ತರದಲ್ಲಿ ಒಂದೇ ಚುಟುಕಾಗಿ ಆ ಹೌದು ರಾಘವೇನು ಬಳ್ಳಾರಿ ಜಿಲ್ಲೆಯಲ್ಲಿ ಪೊಲೀಸರಿಗೆ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ವಿಧಾನಸಭಾ ಚುನಾವಣೆ ಕೂಡ ಬರ್ತದೆ ಈ ನಿಟ್ಟಿನಲ್ಲಿ ಆದ್ರೆ ಇನ್ನ ಮುನ್ ಮುಂಬರ್ತಕ್ಕಂತ ದಿನಗಳಲ್ಲೂ ಕೂಡ ಇಲ್ಲಿನ ಒಂದು ಪರಿಸ್ಥಿತಿ ಗಂಭೀರ ಆಗ್ತದೆ ಹೀಗಾಗಿ ಮುಂದಿನ ಮುಂದಿನ ದಿನಗಳಲ್ಲಿ ಹಿರಿಯ ಅಧಿಕಾರಿಗಳು ಈ ತರದ ಒಂದು ಏನಿದೆ ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂತಕ್ಕಂಥದ್ದು ಕೂಡ ಈ ಭಾಗದ ಜನರ ಒಂದು ಆಗ್ರಹ ಆಗಿದ್ದಾರೆ ನೋಡ್ತಾ ಇದ್ದಾರೆ ಅನ್ನೋದು ಈ ಮೂಲಕ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ ಥ್ಯಾಂಕ್ ಯು ವೆರಿ ಮಚ್ ವೆಂಕಟೇಶ್ ಎಲ್ಲ ಮಾಹಿತಿಗಾಗಿ